ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅರ್ಷಿತಾ ವ್ಲಾಗ್ಸ್. ಇವತ್ತು ನಾನೊಂದು ರೆಸಿಪಿ ಮಾಡ್ತಿದ್ದೇನೆ. ರೆಸಿಪಿ ಏನಂತ ಹೇಳಿದರೆ ಕಾಡ ಹೀರೆಕಾಯಿ ಪಲ್ಯ ಮಾಡ್ತಿದ್ದೇನೆ ನೋಡಿ. ಈ ರೀತಿ ಉಂಟು. ಇದನ್ನು ಪಲ್ಯನೂ ಮಾಡ್ಬೋದು, ಫ್ರೈ ಕೂಡ ಮಾಡ್ಕೊಳ್ಬೋದು. ಫ್ರೈ ಕೂಡ ತುಂಬ ಸೂಪರಾಗಿರುತ್ತೆ, ಪಲ್ಯನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬನ್ನಿ ನಾವು ಇದನ್ನು ಯಾವ ರೀತಿ ಮಾಡೋಣ ನೋಡಿ. ಈಗ ಕಾಡು ಹೀರೆಕಾಯಿ ಪಲ್ಯ ಹೇಗೆ ಮಾಡೋದಂತೇಳಿ ನೋಡೋಣ. ಇದಕ್ಕೆ ಏನೆಲ್ಲ ಬೇಕಂತೇಳಿ ಹೇಳ್ತಿದ್ದೇನೆ. ಕಾಡು ಹೀರೆಕಾಯಿ, ಉಪ್ಪು, ಜಜ್ಜಿಕೊಂಡಿರುವಂಥ ಬೆಳ್ಳುಳ್ಳಿ, ಅರಶಿನ, ನೀರಲ್ಲಿ ಹಾಕ್ಕೊಂಡಿರುವ ಹುಣಸೆ ಹುಳಿ, ಸಣ್ಣದಾಗಿ ಹೆಚ್ಚಿಕೊಂಡಿರುವ ಈರುಳ್ಳಿ, ತೆಂಗಿನ ತುರಿ, ಟೊಮೆಟೊ, ತುಪ್ಪ ತಗೊಂಡಿದ್ದೇನೆ, ಕರಿಬೇವು ಸೊಪ್ಪು, ಒಂದು ಟೇಬಲ್ ಸ್ಪೂನು ಕೊತ್ತಂಬರಿ, ಅರ್ಧ ಟೇಬಲ್ ಸ್ಪೂನು ಜೀರಿಗೆ, ಒಂದು ಟೇಬಲ್ ಸ್ಪೂನು ಉದ್ದಿನ ಬೇಳೆ, ಮತ್ತು ಕಾಲು ಟೇಬಲ್ ಸ್ಪೂನು ಮೆಂತೆ ತಗೊಂಡಿದ್ದೇನೆ, ಮತ್ತು ಕಾಶ್ಮೀರ್ ಚಿಲ್ಲಿ ತಗೊಂಡಿದ್ದೇನೆ. ಈಗ ಬನ್ನಿ ನಾವು ರೆಡಿ ಮಾಡು ಏನೆಲ್ಲ ಬೇಕಂತೆ ನೋಡಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ, ತುಂಬ ಬೇಡ, ಚೂರೇ ಚೂರು ಹಾಕ್ಕೊಳ್ಳಿ. ಈಗ ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಉದ್ದಿನ ಬೇಳೆ ಹಾಕ್ಕೊಳ್ಳೋಣ. ಈಗ ಇದೊಂಚೂರು ಒಳ್ಳೆ ಫ್ರೈ ಆಗಬೇಕು, ಉದ್ದಿನ ಬೇಳೆ ಒಂಚೂರು ಕಲರ್ ಚೇಂಜ್ ಆಗಬೇಕು. ನೋಡಿ ಉದ್ದಿನ ಬೇಳೆ ಕಲರ್ ಚೇಂಜ್ ಆಯಿತು. ಈಗ ನೋಡಿ ಕೊತ್ತಂಬರಿ, ಜೀರಿಗೆ ಮತ್ತು ಮೆಂತೆಯನ್ನು ಹಾಕ್ಕೊಳ್ಳೋಣ. ನೋಡಿ ಇದನ್ನು ಕೂಡ ಒಂಚೂರು ಕುದಿಬೇಕು. ಈಗ ನಾನು ಮಸಾಲೆಗಳನ್ನೆಲ್ಲ ಹುರಿತಿದ್ದೇನೆ. ನೋಡಿ ಇದು ಆಗಿದೆ. ಈಗ ಕಾಶ್ಮೀರ್ ಚಿಲ್ಲಿ ಹಾಕ್ಕೊಳ್ಳೋಣ. ನೋಡಿ ಇದಾಗಿದೆ. ಈಗ ಇದನ್ನು ತೆಗೆದು ಬಿಡೋಣ. ನೋಡಿ ಈಗ ಹುರಿಲಿಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ. ನೋಡಿ ಇದನ್ನು ಕೂಡ ಒಳ್ಳೆ ಹುರಿಬೇಕು. ನೋಡಿ ತೆಂಗಿನಕಾಯಿ ತುರಿಯನ್ನು ಇಷ್ಟು ಫ್ರೈ ಮಾಡಿಕೊಂಡಿದ್ದೇನೆ. ಹಾಗೆ ಫ್ರೈ ಮಾಡಬೇಕು, ಎಣ್ಣೆ ಹಾಕ್ಕೊಳ್ಕೊ ಹೋಗಬೇಡಿ. ಇದನ್ನು ಮತ್ತೆ ನಾವು ಹುಡಿ ಮಾಡಲಿಕ್ಕೆ ಉಂಟು. ನೋಡಿ ಇಷ್ಟಾದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿಕೊಳ್ಳೋಣ. ನೋಡಿ ಕಾಡು ಹೀರೆಯನ್ನು ಹೀಗೆ ಕಟ್ ಮಾಡಿಕಿಟ್ಟುಕೊಂಡಿದ್ದೇನೆ. ಕಾಡು ಹೀರೆಯನ್ನು ಹೀಗೆ ಪಲ್ಯಕ್ಕೆಲ್ಲ ಕಟ್ ಮಾಡೋದಾದರೆ ಹೀಗೆ ಕಟ್ ಮಾಡೋದಂತೇಳಿ ಅಮ್ಮ ಹೇಳ್ತಿದ್ರು, ಹಾಗೆ ಹೀಗೆ ಕಟ್ ಮಾಡಿಟ್ಟುಕೊಂಡಿದ್ದೇನೆ. ಬನ್ನಿ ಈಗ ಮಸಾಲೆಯನ್ನು ಹುಡಿ ಮಾಡಿಕೊಳ್ಳೋಣ. ನೋಡಿ ಈಗ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಈ ಹುರಿದ ಮಸಾಲೆ ಉಂಟಲ್ಲ ಅದನ್ನು ಹಾಕ್ಕೊಳ್ತಿದ್ದೇನೆ. ಇದನ್ನು ನೀರು ಹಾಕದೆ ನೀವು ಹುಡಿ ಮಾಡಿಕೊಳ್ಬೇಕು, ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಇದನ್ನು ಖಾಲಿ ಹಾಗೆ ಹುಡಿ ಮಾಡಿಕೊಳ್ಳೋಣ. ಈಗ ನೋಡಿ ಇಷ್ಟಾದರೆ ಸಾಕು, ಇಷ್ಟು ಹುಡಿ ಆಗಬೇಕು. ಇದನ್ನೊಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಇಷ್ಟು ಹುಡಿಯಾದರೆ ಸಾಕು. ಈಗ ಹುರಿದಿಟ್ಟುಕೊಂಡಂತಹ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಇದಕ್ಕೆ. ನೋಡಿ ಈಗ ಫ್ರೈ ಮಾಡಿಟ್ಟುಕೊಂಡಿರುವಂತಹ ತೆಂಗಿನ ತುರಿಯನ್ನು ಕೂಡ ಹುಡಿ ಮಾಡಿಕೊಳ್ಳೋಣ. ಇದಕ್ಕೆ ಕೂಡ ನೀರು ಹಾಕಲಿಕ್ಕಿಲ್ಲ, ಹಾಗೆ ಹುಡಿ ಮಾಡಿಕೊಳ್ಬೇಕು. ನೋಡಿ ಇದನ್ನು ಕೂಡ ಈ ರೀತಿ ಹುಡಿ ಮಾಡಿಟ್ಟುಕೊಂಡಿದ್ದೇನೆ.
ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಂಡಿದ್ದೇನೆ. ನೋಡಿ, ಇದಕ್ಕೀಗ ತುಪ್ಪವನ್ನು ಹಾಕ್ಕೊಳ್ಳೋಣ. ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ಇದು ಕರಗಿದ ನಂತರ ಇದಕ್ಕೆ ನೋಡಿ ತುಪ್ಪ ಕರಗಿದೆ. ಈಗ ಇದಕ್ಕೆ ಸಾಸಿವೆಯನ್ನು ಹಾಕ್ಕೊಳ್ಳೋಣ. ನೋಡಿ, ಈಗ ಸಾಸಿವೆ ಸಿಡಿತ ಉಂಟು. ಇದಕ್ಕೆ ಬೆಳ್ಳುಳ್ಳಿ, ಜಜ್ಜಿಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಒಳ್ಳೆ ಪರಿಮಳ ಬರ್ತುಂಟು ತುಪ್ಪದ್ದು. ಈಗ ನೋಡಿ, ಇದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಕೂಡ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗಬೇಕು. ಇದೀಗ ಬೇಗ ಬೇಯಲಿಕ್ಕೆ ಒಂಚೂರು ಅರಿಶಿನ ಹುಡಿ ಹಾಕೊಳ್ತಿದ್ದೇನೆ ಮತ್ತು ಒಂಚೂರು ಉಪ್ಪು ಹಾಕೊಳ್ತಿದ್ದೇನೆ. ಚೂರೇ ಚೂರಿತ್ತು, ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ, ಮಿಡಲ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಳ್ಳಿ. ನೋಡಿ, ಈಗ ಈರುಳ್ಳಿ ಫ್ರೈ ಆಗಿದೆ. ಈಗ ಟೊಮೆಟೊವನ್ನು ಹಾಕ್ಕೊಳ್ಳೋಣ. ನೋಡಿ, ಇದು ಕೂಡ ಒಳ್ಳೆಯದಾಗಿ ಫ್ರೈ ಹಾಕ್ಕೊಳ್ಬೇಕು. ನೋಡಿಗ ಟೊಮೆಟೊ ಫ್ರೈ ಆಗಿದೆ. ಈಗ ನೋಡಿ, ಈ ಕಾಟ ಹೀರೆಕಾಯಿಯನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಯಾಕಂತೇಳಿದರೆ ಟೊಮೆಟೊ ಈರುಳ್ಳಿ ಎಲ್ಲ ಇರುತ್ತಲ್ಲ, ಹಾಗಾಗಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ, ಈಗ ಈ ಹುಳಿ ಹಾಕ್ಕೊಂಡಿದ್ದ ನೀರಲ್ಲಿ ಇದನ್ನು ಸರಿಯಾಗಿ ಕಿವುಚಿಕೊಳ್ಬೇಕು. ಈ ನೀರನ್ನು ಈಗ ಹುಳಿ ನೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಈಗ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ಳೋಣ. ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಬೇಯಲಿಕ್ಕೆ ಒಂಚೂರು ನೀರು ಹಾಕ್ಕೊಳ್ಳಿ. ಚೂರಿ ಸಾಕು ನೀರು. ಈಗ ಲಿಡ್ಡನ್ನು ಕ್ಲೋಸ್ ಮಾಡೋಣ. ನೋಡಿ, ಒಂದು ಸರಿ ಲಿಡ್ ಓಪನ್ ಮಾಡಿಕೊಂಡು ಮಗುಚಿಕೊಳ್ಳಿ. ಈಗ ಹುಳಿ ನೀರು ಅದೆಲ್ಲ ಹಾಕಿದಲ್ಲ, ಒಳ್ಳೆ ರೀತಿಯಲ್ಲಿ ಇದಕ್ಕೆ ಎಳೆದುಕೊಳ್ತದೆ ಈ ಕಾಡ ಹೀರೆಕಾಯಿಗೆ. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ, ಒಂಚೂರು ಬೇಕಿದ್ರೆ ಇನ್ನೊಂಚೂರು ಬೇಕಿದ್ರೆ ಹಾಕ್ಕೊಳ್ಳಿ ಉಪ್ಪು. ನೋಡಿ, ಅರ್ಧದಷ್ಟು ಬೆಂದಿದೆ, ಇನ್ನು ಅರ್ಧ ಬೇಯಲಿ. ಮತ್ತೆ ಮಸಾಲೆ ಹುಡಿ ಹಾಕ್ಕೊಳ್ಳೋಣ. ನೋಡಿ, ಈಗ ಕಾಡು ಹೀರೆಕಾಯಿ ಬೆಂದಿದೆ. ಈಗ ಇದಕ್ಕೆ ಹುರಿದಿಟ್ಟುಕೊಂಡಂತಹ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಒಂದು ಸರಿ ಮಗುಚಿಕೊಳ್ಳೋಣ. ಪರಿಮಳವೇ ಎಷ್ಟು ಒಳ್ಳೆಯದಾಗಿ ಬರ್ತಾ ಇದೆ. ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ.
ಈಗ ಹುರಿದಿಟ್ಟುಕೊಂಡಂತಹ ತೆಂಗಿನ ತುರಿಯನ್ನು ಹಾಕ್ಕೊಳ್ಳೋಣ. ಪುಡಿ ಮಾಡಿಟ್ಟುಕೊಂಡಿದ್ದೇವಲ್ಲ ಹಾಗೆ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ ಈಗ ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ ಫೈನಲಿ ರೆಡಿಯಾಗಿದೆ. ಈಗ ಗ್ಯಾಸ್ ಸ್ಟೌವ್ ಆಫ್ ಮಾಡಿಕೊಳ್ಳೋಣ. ಈಗ ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ ಒಳ್ಳೆ ಬಿಸಿ ಬಿಸಿಯಾಗಿದೆ. ಇದ ಮೇಲೊಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ ಬಿಸಿ ಬಿಸಿಯಾಗಿ ಕಾಡು ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ಈಗ ಟೇಸ್ಟ್ ಮಾಡೋಣ ಬನ್ನಿ. ನೋಡಿ ಕಾಡು ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ಟೇಸ್ಟ್ ಮಾಡಲಿಕ್ಕೆ ನಮ್ಮ ಧ್ಯಾನ ಬಂದಿದ್ದಾಳೆ. ನಾವು ಈಗ ಟೇಸ್ಟ್ ಮಾಡುವ. ಧ್ಯಾನಿಗೆ ಬೇಕಂತೆ ಕಚ್ಚಿ ಸೂಪರ್ ಸೂಪರಾ. ನೋಡಿ ಧ್ಯಾನ ಕೂಡ ಇಷ್ಟಪಟ್ಟು ತಿಂತಿದ್ದಾಳೆ. ಈಗ ನಾನು ಟೇಸ್ಟ್ ಮಾಡ್ತೇನೆ. ತುಂಬ ಸೂಪರಾಗಿ ಬಂದಿದೆ. ಒಂದು ಸರಿ ಕಾಳೆ ಹೀರೆಕಾಯಿ ಸಿಕ್ಕಿದೆ ಖಂಡಿತವಾಗಿ ಟ್ರೈ ಮಾಡಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿದರೆ. ಖಂಡಿತವಾಗಿ ಸಿಕ್ಕಿದ್ರೆ ಬಿಡಬೇಡಿ, ಖಂಡಿತ ಈ ರೀತಿಯೇ ಟ್ರೈ ಮಾಡಿ. ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.